ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಕಿಚನ್ ಇವತ್ತು ದಿನನಿತ್ಯದ ಅಡುಗೆಗೆ ಅತ್ಯಂತ ಅವಶ್ಯಕವಾದ ಒಂದು ರೆಸಿಪಿ ಹುಳಿಪುಡಿ ಅಥವಾ ಸಾಂಬಾರ್ ಪೌಡರ್ನ ಮಾಡೋದನ್ನು ಇದ್ದೀನಿ ಇದು ನಾನು ನಮ್ಮ ಮನೆಯಲ್ಲಿ ನಾವು ನಿತ್ಯ ಬೆಳಕಿಗೆ ಮಾಡುವಂಥ ಒಂದು ಹುಳಿಪುಡಿ ಬ್ರಾಹ್ಮಿನ್ ಸ್ಟೈಲ್ ಹುಳಿ ಪುಡಿ ನಾನು ಮಾಡಿ ತೋರಿಸ್ತಾ ಇದ್ದೀನಿ ಇದಕ್ಕೆ ಬಳಸುವಂಥ ಪದಾರ್ಥಗಳು ಗುಂಟೂರು ಮತ್ತು ಬ್ಯಾಡಗಿ ಎರಡು ಚ ಒಣಮೆಣಸನ್ನು ನಾನು ನೂರು ನೂರು ಗ್ರಾಮು ಸಪ್ರೇಟಾಗಿ ತೊಗೊಂಡಿದ್ದೀನಿ ಒಟ್ಟು ಇನ್ನೂರು ಗ್ರಾಮ್ ಮತ್ತು ಒಂದು ಇಂಪಾರ್ಟೆಂಟ್ ಅಂಶ ಏನಂತಂದರೆ ನಾವು ಈ ಎಲ್ಲ ಸಾಮಗ್ರಿಗಳನ್ನು ಅಳತೆ ಮಾಡಿ ಹಾಕ್ಕೊಳ್ಬೇಕಾಗತ್ತೆ ಒಂದು ಪುಟ್ಟ ವೇಯಿಂಗ್ ಮಷಿನ್ ಬರುತ್ತೆ ನಾವು ಈ ಥರ ಅಡುಗೆ ಮನೆಯಲ್ಲಿ ಬಳಸೋದಕ್ಕೆ ಒಂದು ಇನ್ನೂರಿಂದ ಮುನ್ನೂರು ಒಳಗೆ ಇದು ಸಿಕ್ಬಿಡುತ್ತೆ ಬಟ್ ಇದರಲ್ಲಿ ನಾವು ಅಳತೆ ಮಾಡಿನೇ ಹಾಕ್ಕೊಬೇಕಾಗತ್ತೆ ಒಂದು ಗ್ರಾಮ್ ಲೆಕ್ಕದಲ್ಲಿ ಒಟ್ಟು ಒಂದು ಅರ್ಧ ಕೆ ಜಿ ಹುಳಿ ಪುಡಿ ಮಾಡೋದಕ್ಕೆ ಏನೇನು ಎಷ್ಟೆಷ್ಟು ಹಾಕ್ಕೊಳ್ಬೇಕು ಅಂತ ಅಳತೆ ಮಾಡಿ ತಗೊಳ್ಬೇಕು ಯಾವಾಗಲೂ ನಾವು ಅಳತೆ ಮಾಡದೆ ಕಪ್ಪಳತೆಯಲ್ಲಿ ಏನಾದರೂ ಪುಡಿ ಮಾಡೋದಕ್ಕೆ ಬಳಸಕ್ಕೆ ಹೋದರೆ ಅದು ಸರಿ ಬರೋದಿಲ್ಲ ಟೇಸ್ಟ್ ತುಂಬ ಬೇರಿ ಆಗುತ್ತೆ ಅಳತೆ ಪ್ರಕಾರ ಹಾಕಿದಾಗ ಮಾತ್ರ ಅದು ಪರ್ಫೆಕ್ಟ್ ರುಚಿ ಬರುತ್ತೆ ಇಲ್ಲಿ ನಾನು ಇದಕ್ಕೆ ಬಳಸುವಂಥ ಧನಿಯಾನ ನಾನು ತೂಕ ಮಾಡಿ ತೋರಿಸ್ಕೊಳ್ತಾ ಇದ್ದೀನಿ ಇಲ್ಲಿ ಇದು ಹತ್ತತ್ರ ಮುನ್ನೂರು ಗ್ರಾಮ್ ತೋರಿಸ್ತಾ ಇದೆ ಅಂದರೆ ಪಾತ್ರನೂ ಸೇರಿಸಿ ನಾನು ತೊಗೊಂಡಿರೋದು ಇನ್ನೂರು ಗ್ರಾಮ್ ಸೊ ಈ ಮೆಥಡಲ್ಲಿ ನಾವು ಇದನ್ನು ಪುಡಿನ ಮಾಡ್ಕೊಳ್ಬೇಕಾಗತ್ತೆ ನೆಕ್ಸ್ಟ್ ನಾನು ಇದಕ್ಕೆ ಮೆಣಸನ್ನು ಬಿಟ್ಟು ಉಳಿದ ಸಾಮಗ್ರಿಗಳು ಏನೇನು ಬಳಸಿದ್ದೀನಿ ಅಂದರೆ ಇನ್ನೂರು ಗ್ರಾಮ್ ಆಗುವಷ್ಟು ಧನಿಯಾ ತೊಗೊಂಡಿದ್ದೀನಿ ಹಾಗೆಯೇ ನೂರು ಗ್ರಾಮ್ ಆಗುವಷ್ಟು ಉದ್ದಿನಬೇಳೆ ಆಮೇಲೆ ಜೀರಿಗೆ ಐವತ್ತು ಗ್ರಾಮ್ ನೋಡಿ ಅಲ್ಲಿ ಜೀರಿಗೆ ಮತ್ತು ಉದ್ದಿನಬೇಳೆ ಕಪ್ಪಾಳತೆಯಲ್ಲಿ ತೊಗೊಂಡ್ರೆ ಒಂದೇ ಥರ ಇದೆ ಸೊ ಹಾಗಾಗಿ ಹೇಳಿದ್ದು ಕಪ್ಪಳತೆಯಲ್ಲಿ ತೊಗೊಳ್ಬಾರ್ದು ನಾವು ಆಮೇಲೆ ಕರಿಬೇವು ಸ್ವಲ್ಪ ಮತ್ತು ಮೆಂತೆ ಒಂದು ಇಪ್ಪತ್ತು ಗ್ರಾಮ್ ಇಂಗು ಸ್ವಲ್ಪ ಕರಿಬೇವು ಒಂದು ಸಣ್ಣ ಕಪ್ಪಲ್ಲಿ ತೊಗೊಂಡಿದ್ದೀನಿ ನಾನು ಸೊ ಇದಿಷ್ಟನ್ನು ನಾವೀಗ ಹುರ್ಕೊಳ್ಬೇಕಾಗತ್ತೆ ಹುರಿಯೋದಕ್ಕೆ ಒಂದು ದೊಡ್ಡ ಕಡಾಯಿನ ನಾವು ಸ್ಟವ್ ಮೇಲೆ ಇಟ್ಕೊಂಡು ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳೋಣ ಎಣ್ಣೆ ಸ್ವಲ್ಪ ಬಿಸಿ ಆಯಿತು ಅಂದ ತಕ್ಷಣ ಮೊದಲಿಗೆ ನಾವು ಒಣಮೆಣಸನ್ನು ಚೆನ್ನಾಗಿ ಹುರಿದು ತೆಗೆದಿಟ್ಕೊಳ್ಬೇಕು ಸೊ ಒಣಮೆಣಸನ್ನು ಡ್ರೈ ಆಗಿ ನಾವು ಹಾಗೆ ರೋಸ್ಟ್ ಮಾಡೋದಕ್ಕೆ ಹೋದರೆ ತುಂಬ ಘಾಟ್ ಬರುತ್ತೆ ಸರಿ ಹೋಗೋಲ್ಲ ಹಾಗಾಗಿ ಇದಕ್ಕೆ ಮಾತ್ರ ನಾನು ಸ್ವಲ್ಪ ಒಂದು ಚಮಚ ಎಣ್ಣೆ ಹಾಕ್ಕೊಂಡು ಹುರ್ಕೊಳ್ತಾ ಇದ್ದೀನಿ ಗುಂಟೂರು ಹಾಕೋದ್ರಿಂದ ಚೆನ್ನಾಗಿ ಖಾರ ಬರುತ್ತೆ ಬ್ಯಾಡ್ಗಿನಲ್ಲಿ ಕಲರ್ ಬರುತ್ತೆ ನಿಮಗೆ ಗೊತ್ತೇ ಇದೆ ಸೊ ಹಾಗಾಗಿ ಎರಡನ್ನೂ ಬಳಸಿದ್ದೀನಿ ಅದು ಆದಮೇಲೆ ತೆಗೆದಿಟ್ಕೊಂಡು ಧನಿಯಾ ಧನಿಯಾ ಹಾಕ್ಕೊಂಡು ಫಸ್ಟ್ ಒಂದು ಎರಡು ನಿಮಿಷ ಚೆನ್ನಾಗಿ ಅದನ್ನು ನಾವು ಹುರ್ಕೊಳ್ಳೋಣ ಎಲ್ಲ ನಾವು ಮೀಡಿಯಮ್ ಊರಿನಲ್ಲೇ ಹುರ್ಕೊಳ್ಳೋಣ ಅದಾದಮೇಲೆ ಒಂದೊಂದೇ ಐಟಮ್ಸ್ ಹಾಕ್ಕೊಳ್ತಾ ಹೋಗೋಣ ಉದ್ದಿನ ಬೇಳೆ ಹಾಕ್ಕೊಂಡಿದ್ದೀನಿ ಜೀರಿಗೆನೂ ಹಾಕ್ಕೊಂಡಿದ್ದೀನಿ ಜೊತೆಗೆ ಮೆಂತೆ ಹಾಗೆ ಇಂಗು ಇದಿಷ್ಟು ಹಾಕ್ಬಿಟ್ಟು ಒಂದು ಐದರಿಂದ ಹತ್ತು ನಿಮಿಷ ಕೊನೆಯಲ್ಲಿ ಕರಿಬೇವು ಹಾಕ್ಬಿಟ್ಟು ಇದನ್ನು ಹುರ್ಕೊಳ್ಬೇಕು ಸ್ವಲ್ಪ ಟೈಮ್ ಹಿಡಿಯುತ್ತೆ ಒಳ್ಳೆ ಪರಿಮಳ ಬರುತ್ತೆ ಉದ್ದಿನಬೇಳೆ ಲೈಟಾಗಿ ಕಂದು ಬಣ್ಣಕ್ಕೆ ತಿರುಗುತ್ತೆ ಅದರ ಅರೋಮಾನು ತುಂಬ ಚೆನ್ನಾಗಿ ಬರುತ್ತೆ ಅಷ್ಟೊತ್ತಿಗೆ ನಾವು ಇದನ್ನು ಸ್ಟಾಪ್ ಮಾಡ್ಬೋದು ಉದ್ದಿನಬೇಳೆ ಜೊತೆಗೆ ಅದೇ ಅಳತೆಯ ಕಡಲೆಬೇಳೆ ಸಹ ಇದಕ್ಕೆ ಸೇರಿಸಿ ಹಾಕ್ಕೊಳ್ಬೋದು ನೀವು ನಮ್ಮಲ್ಲಿ ಹಾಕೋದಿಲ್ಲ ಕೆಲವು ರೆಸಿಪಿನಲ್ಲಿ ಅದನ್ನು ಹಾಕ್ತಾರೆ ಅದು ಎರಡನ್ನೂ ನೀವು ಬಳಸ್ಬೋದು ಸೊ ಇದಿಷ್ಟು ಆದಮೇಲೆ ನಾನು ಹುರಿದಿಟ್ಟಿರುವಂಥ ಒಣಮೆಣ್ಸನ್ನು ಇದಕ್ಕೆ ಹಾಕ್ಕೊಂಡಿದ್ದೀನಿ ಅದನ್ನು ತಣ್ಣಗಾಗೋಕ್ಕೆ ಬಿಡೋಣ ನೆಕ್ಸ್ಟು ತಣ್ಣಗಾದಮೇಲೆ ಒಂದು ಮಿಕ್ಸಿ ಜಾರು ದೊಡ್ಡ ಮಿಕ್ಸಿ ಜಾರೇ ತೊಗೊಳ್ಳೋಣ ಯಾಕಂದರೆ ಸ್ವಲ್ಪ ಜಾಸ್ತಿ ಕ್ವಾಂಟಿಟೀಲಿ ಮಾಡ್ಕೊಳ್ಳೋದ್ರಿಂದ ದೊಡ್ಡ ಮಿಕ್ಸಿ ಜಾರಿಗೆ ಹಾಕಿಬಿಟ್ಟು ಅದನ್ನು ಪುಡಿ ಮಾಡ್ಕೊಳ್ಳೋಣ ಎಲ್ಲ ಒಟ್ಟಿಗೇನೆ ಹಾಕ್ಕೊಳ್ಬೋದು ಒಣಮೆಣ್ಸು ಸಪ್ರೇಟಾಗಿ ಹಾಕಬೇಕಂತಿಲ್ಲ ನೋಡಿ ನುಣ್ಣಗಾಗಿದೆ ಪುಡಿ ತುಂಬ ಚೆನ್ನಾಗಾಗಿದೆ ಪರಿಮಳ ಎಷ್ಟು ಚೆನ್ನಾಗಿರುತ್ತೆ ಅಂತಂದರೆ ಅಷ್ಟು ಫ್ರೆಶ್ ಹಮ ಇರುತ್ತೆ ಇದರದ್ದು ಇವಾಗ ಇದನ್ನು ಒಂದು ಅಗಲತಳದ ಪಾತ್ರಕ್ಕೆ ಹಾಕ್ಕೊಂಡು ನಾವು ಅದನ್ನು ಸ್ವಲ್ಪ ತಣಿಯೋದಕ್ಕೆ ಬಿಡಬೇಕು ಬಿಸಿ ಇರುತ್ತೆ ಇದೇ ಥರ ನಾನೊಂದು ಎರಡು ಮೂರು ಬ್ಯಾಚಲ್ಲಿ ಈ ಪುಡಿನ ಮಾಡ್ಕೊಳ್ತಾ ಇದ್ದೀನಿ ಒಂದೇ ಸರಿ ಹಾಕಿದರೆ ಸ್ಟಕ್ ಆಗುತ್ತೆ ಸ್ವಲ್ಪ ಸಮಾಧಾನದಿಂದ ನಾವು ಸ್ವಲ್ಪ ಸ್ವಲ್ಪನೇ ಹಾಕ್ಕೊಂಡು ನುಣ್ಣಗೆ ಈ ಥರ ಪುಡಿ ಮಾಡಿ ಕೊನೆಯಲ್ಲಿ ಸ್ವಲ್ಪ ಒಣಮೆಣಸು ಜಾಸ್ತಿ ಇದ್ದಿದ್ದರಿಂದ ಕೆಂಪಾಗಿ ಬಂದಿದೆ ನೋಡಿ ಚೆನ್ನಾಗಿ ಇದನ್ನು ಮಿಕ್ಸ್ ಮಾಡ್ಕೋಬೇಕು ಮಿಕ್ಸ್ ಮಾಡಿ ಒಂದು ನೀವು ಪೇಪರ್ ಮೇಲೆ ಅಥವಾ ಈ ಥರ ಸ್ವಲ್ಪ ಗಾಳಿ ಆಡೋ ಅಲ್ಲಿ ಇಟ್ಟು ತಣ್ಣಗಾದ ಮೇಲೆ ನಾವು ಅದನ್ನು ಮುಚ್ಚಿಡ್ಬೋದು ಡಬ್ಬಕ್ಕೆ ಹಾಕಿ ಸುಮ್ಮನೆ ನಾನಿದು ಅಳತೆಗೆ ತೋರಿಸ್ತಾ ಇರೋದು ಅಲ್ಲಿ ಕಾಣಿಸ್ತಾ ಇಲ್ಲ ಬಟ್ ಇದು ಕರೆಕ್ಟಾಗಿ ಸೆವೆನ್ ಹಂಡ್ರೆಡ್ ತೋರಿಸ್ತಾ ಇದೆ ಬೌಲ್ ಅಳತೆ ಬಿಟ್ಟು ಅದು ಕರೆಕ್ಟ್ ಐನೂರು ಅಷ್ಟು ನನಗೆ ಹುಳಿ ಪುಡಿ ಸಿಕ್ಕಿದೆ ಇದು ಸುಮಾರು ಎರಡು ಮೂರು ತಿಂಗಳುಗಳ ಕಾಲ ನನಗೆ ಉಪಯೋಗಕ್ಕೆ ಬರುತ್ತೆ ನಾನು ಅಷ್ಟೊಂದು ರೆಗ್ಯುಲರ್ ಆಗಿ ಹುಳಿ ಮಾಡೋದಿಲ್ಲ ಬಟ್ ಇದನ್ನು ಅಲ್ಲಿ ತನಕ ನಾನು ಬಳಸ್ಬೋದು ಈ ಮೆಥಡಲ್ಲಿ ನೀವು ಸಹ ಹುಳಿ ಪುಡಿಯನ್ನು ಮಾಡಿ ನೋಡಿ ಹೇಗೆ ಬಂತು ಅಂತ ತಿಳಿಸಿ ನಿಮಗೆ ಈ ರೆಸಿಪಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ